ಎಲ್ಲರಿಗೂ ನಮಸ್ಕಾರಗಳು. ಈ ವಿಡಿಯೋದಲ್ಲಿ ಈ ದಿನ ನಾವು ಅನುವಂಶೀಯವಾಗಿ ಬರುವ ಸ್ನಾಯುಗಳಿಗೆ ಸಂಬಂಧಿಸಿದಂತೆ ಮಕ್ಕಳಲ್ಲಿ ಶಕ್ತಿಹೀನ ಸ್ನಾಯುಗಳನ್ನು ಉಂಟು ಮಾಡುವ ಸ್ಪೈನಲ್ ಮಸ್ಕ್ಯುಲರ್ ಅಟ್ರೋಪಿ SMA ಎಂಬ ಕಾಯಿಲೆಯ ಬಗ್ಗೆ ತಿಳಿದುಕೊಳ್ಳೋಣ. ಈ ಹಿಂದೆ ನನ್ನ ವಿಡಿಯೋದಲ್ಲಿ ಡ್ಯುಷಿನೆಸ್ ಮಸ್ಕ್ಯುಲರ್ ಡಿಸ್ಟ್ರೋಪಿ ಎಂದು ಎಕ್ಸ್ ಲಿಂಕ್ಡ್ ರಿಸೆಸಿವ್ ಅಂದರೆ ತಾಯಿಯಿಂದ ಗಂಡು ಮಕ್ಕಳಿಗೆ ಮಾತ್ರ ಬರ್ತಕ್ಕಂಥ ಶಕ್ತಿಹೀನ ಸ್ನಾಯುಗಳ ಕಾಯಿಲೆ ಬಗ್ಗೆ ತಿಳ್ಕೊಂಡಿದ್ವಿ. ಅದಕ್ಕಾಗಿ ಇನ್ನೊಂದು ವಿಡಿಯೋ ಮಾಡಿದ್ದೀನಿ, ಅದನ್ನು ನೋಡಬೇಕು. ಈಗ ಈ ವಿಡಿಯೋದಲ್ಲಿ ಹೆಣ್ಣು ಅಥವಾ ಗಂಡು ಮಗು ಯಾರಿಗೆ ಬೇಕಾದ್ರೂ ಬರ್ಬೋದು, ಮತ್ತು ಇದು ತಂದೆ ಮತ್ತು ತಾಯಿಯಿಂದ ಇಬ್ಬರಿಂದನೂ ಬರ್ಬೋದು. ಈ ಕಾಯಿಲೆ ಬಗ್ಗೆ ತಿಳ್ಕೊಳ್ಳೋಣ. ಸೊ ಈ ಕಾಯಿಲೆ ಯಾವ ಥರ ಮಗುವಿಗೆ ತೊಂದರೆ ಉಂಟು ಮಾಡುತ್ತೆ ಅಂತ ತಿಳ್ಕೊಳ್ಳೋದಕ್ಕೆ ಮುಂಚೆ, ನಮ್ಮ ದೇಹದಲ್ಲಿ ಆರೋಗ್ಯವಾಗಿದ್ದಾಗ ನಮ್ಮ ನರಗಳು ಯಾವ ರೀತಿ ಕೆಲಸ ಮಾಡ್ತವೆ, ಸ್ನಾಯುಗಳು ಯಾವ ರೀತಿ ಕೆಲಸ ಮಾಡ್ತವೆ ಎಂಬುದರ ಬಗ್ಗೆ ತಿಳಿದುಕೊಳ್ಳೋಣ. ಈಗ ನಮ್ಮ ದೇಹದಲ್ಲಿ ಅನೇಕ ನರಗಳಿದ್ದಾವೆ, ಅವುಗಳಲ್ಲಿ ಮೇನ್ ಎರಡು ಬಗೆಯ ನರಗಳಿರ್ತವೆ, ಗೊತ್ತಾಯ್ತಾ? ಇದು ಮೆದುಳು, ಒಂದು ಸೆನ್ಸರಿ ಅಥವಾ ಸಂವೇದನಾಶೀಲತೆ ಉಂಟು ಮಾಡ್ತಕ್ಕಂಥ ಮತ್ತು ಆ ಸಿಗ್ನಲ್ ತಗೊಂಡು ಹೋಗ್ತಕ್ಕಂಥ ನರಗಳು, ಇನ್ನೊಂದು ಕೆಲಸ ಮಾಡೋಕ್ಕೆ ನೆರವಾಗ್ತಕ್ಕಂಥ ಸಿಗ್ನಲ್ ತರುವ ನರಗಳು, ಅವಕ್ಕೆ ಮೋಟಾರ್ ನರ್ವ್ಸ್ ಅಂತ ಹೇಳ್ತೀವಿ. ಸೊ ಇವು ನಮ್ಮ ಮೆದುಳಿಗೆ ಮತ್ತು ಮೆದುಳಿಂದ ಬೆನ್ನುಹುರಿ ಅಥವಾ ಸ್ಪೈನಲ್ ಕಾರ್ಡ್ ಅಂತ ಏನು ಹೇಳ್ತೀವಿ ಅದರಲ್ಲಿ ಬಂದುಬಿಟ್ಟು ನಮ್ಮ ಪ್ರತಿಯೊಂದು ಭಾಗದಿಂದನೂ ಮೆದುಳಿಗೆ ಸಿಗ್ನಲ್ ಹೋಗ್ತವೆ. ಈ ನರ್ವ್ಗಳ ಮೂಲಕ ಸೆನ್ಸರಿ ನರ್ವ್ಸ್ ಅಂತ ಹೇಳ್ತೀವಿ. ಮತ್ತು ನಮ್ಮ ಪ್ರತಿಯೊಂದು ಭಾಗಕ್ಕೂ ಮೆದುಳು ಅಥವಾ ಬೆನ್ನುಹುರಿಯಿಂದ ಸಿಗ್ನಲ್ ಬರ್ತವೆ, ಅದಕ್ಕೆ ನಾವು ಮೋಟಾರ್ ನ್ಯೂರಾನ್ ಅಂತ ಹೇಳ್ತೀವಿ. ಮತ್ತು ಇದು ಸ್ಪೈನಲ್ ಮಸ್ಕ್ಯುಲರ್ ಅಟ್ರೋಪಿ ಅಂತ ಯಾಕಂತವಪ್ಪ ಅಂದರೆ, ಇದು ಈ ನಮ್ಮ ದೇಹದಲ್ಲಿ ಈ ನರಗಳಿದಾವಲ್ಲ, ಕೆಲವು ನರಗಳು ಡೈರೆಕ್ಟ್ ಮೆದುಳಿಂದನೇ ಬರ್ತವೆ, ಅದಕ್ಕೆ ನಾವು ಸೆಂಟ್ರಲ್ ನರ್ವ್ಸ್ ಅಂತ ಹೇಳ್ತೀವಿ. ನಮ್ಮ ದೇಹದಲ್ಲಿ 12 ಸೆಂಟ್ರಲ್ ನರ್ವ್ಗಳಿದ್ದಾವೆ, ಅವು ಮೇನ್ಲಿ ನಮ್ಮ ಮುಖ ಮತ್ತು ಕುತ್ತಿಗೆ ಗಂಟಲು ಭಾಗ ಈ ಭಾಗಗಳನ್ನು ಕಂಟ್ರೋಲ್ ಮಾಡ್ತವೆ. ಈ ಪಾರ್ಶ್ವವಾಯು ಹೊಡೆದಾಗ ನೋಡಿರ್ತೀರ, ಕೆಲವರಿಗೆ ಒಂದು ಕಡೆ ಕಣ್ಣು ಮುಚ್ಕೊಂಡಿರುತ್ತೆ, ಬಾಯಲ್ಲಿ ಕಂಡಿರುತ್ತೆ, ಅದು ಯಾಕಪ್ಪ ಅಂದರೆ ಈ ಸೆಂಟ್ರಲ್ ಮೋಟಾರ್ ನರ್ವ್ಗಳು ಅಫೆಕ್ಟ್ ಆಗಿರ್ತವೆ. ಆದರೆ ಈ ಸ್ಪೈನಲ್ ಮೋಟಾರ್ ನ್ಯೂರಾನ್ ಅಂದರೆ ಈ ನಮ್ಮ ಮೆದುಳಿಂದ ಬೆನ್ನು ಉರಿ ಬರುತ್ತೆ, ಬೆನ್ನು ಉರಿಯಿಂದ ನಮ್ಮ ದೇಹದ ಕೈಕಾಲುಗಳಿಗೆ ನಾನಾ ಭಾಗದಲ್ಲಿ ನಾನಾ ಥರದ ಈ ಮೋಟಾರ್ ನರ್ವ್ಸ್ ಅಂತ ಏನು ಹೇಳಿದೆ ಅವು ಹೋಗಿರ್ತವೆ. ಸೊ ಈ ಸ್ಪೈನಲ್ ಕಾರ್ಡಿನಿಂದ ಬರ್ತಕ್ಕಂಥ ನರ್ವ್ಗಳಲ್ಲಿ ಏನಾರ ವ್ಯತ್ಯಾಸ ಆದರೆ ಅದಕ್ಕೆ ನಾವು ಸ್ಪೈನಲ್ ಮಸ್ಕ್ಯುಲರ್ ಅಟ್ರೋಪಿ ಅಂತ ಹೇಳ್ತೀವಿ. ಸೊ ಇದು ಏನಾಗುತ್ತೆ, ಮೆದುಳಿನ ಭಾಗದಲ್ಲಿರ್ತಕ್ಕಂಥ ನರ್ವ್ಗಳಿಗೆ ತೊಂದರೆ ಮಾಡಲ್ಲ ಮತ್ತು ಮೆದುಳಿಗೂ ಯಾವುದೇ ಥರದ ತೊಂದರೆಯನ್ನು ಮಾಡಲ್ಲ. ಇದು ನಮ್ಮ ಬೆನ್ನುಹುರಿ ಅಥವಾ ಸ್ಪೈನಲ್ ಕಾರ್ಡ್ ಅಂತ ಏನು ಹೇಳ್ತೀವಿ, ಆ ಒಂದು ಭಾಗದಿಂದ ಬರ್ತಕ್ಕಂಥ ನರಗಳು ಮತ್ತು ಆ ನರಗಳಿಂದ ನಮ್ಮ ಸ್ನಾಯುಗಳಿಗೆ ಬರ್ತಕ್ಕಂಥ ಸಿಗ್ನಲ್ಗಳು ಕೊಡಬೇಕಾಗತ್ತಲ್ಲ, ಆ ಒಂದು ಸಿಗ್ನಲ್ ತರ್ತಕ್ಕಂಥ ನರಗಳಲ್ಲಿ ವ್ಯತ್ಯಾಸ ಆಗಿರುತ್ತೆ. ಅಂದರೆ ಮೋಟಾರ್ ನರ್ವ್ಗಳನ್ನು ಇದು ತೊಂದರೆ ಮಾಡುತ್ತೆ, ಆದುದರಿಂದ ಇದಕ್ಕೆ ಸ್ಪೈನಲ್ ಮಸ್ಕ್ಯುಲರ್ ಅಟ್ರೋಪಿ ಅಂತ ಕರಿತೀವಿ. ಸೊ ಇದು ಯಾವ ಥರ ಬರುತ್ತೆ ಅಂದರೆ, ಮಾಮೂಲಿ ಮುಂಚೆನೇ ಹೇಳಿದ್ದೀನಿ, ಆಟೋಸೋಮಲ್ ರಿಸೆಸಿವ್ ಅಂತ. ಈ ಆಟೋಸೋಮಲ್ ರಿಸೆಸಿವ್ ಅಂದರೆ ಒಂದು ಕ್ಯಾರಿಯರ್ ಸ್ಟೇಟ್ ಅಂತ ಇರುತ್ತೆ. ಕ್ಯಾರಿಯರ್ ಸ್ಟೇಟ್ ಅಂದರೆ ಅದರಲ್ಲಿ ಈಗ ನಮಗೆ ಪ್ರತಿಯೊಬ್ಬ ಗಂಡೆ ಆಗಿರಲಿ ಎಣ್ಣೆ ಆಗಿರಲಿ ತಂದೆಯಿಂದ ಒಂದು ಜೀನ್ ಬರುತ್ತೆ, ತಾಯಿಯಿಂದ ಒಂದು ಜೀನ್ ಬರುತ್ತೆ, ಆ ಥರ 23 ಜೊತೆ ಬರ್ತವೆ ಅಂದರೆ 46 ಕ್ರೋಮೋಸೋಮ್ ಇರ್ತವೆ. ಸೊ ಈ ಆಟೋಸೋಮಲ್ ರಿಸೆಸಿವ್ ಕಾಯಿಲೆ ಏನಾಗಿರುತ್ತೆ, ತಂದೆ ಮತ್ತು ತಾಯಿ ಇಬ್ಬರಿಂದಲೂ ಇದು ಬರುತ್ತೆ. ಏನಾಗಿರುತ್ತೆ, ಇಲ್ಲಿ ತಂದೆ ಅಥವಾ ತಾಯಿಗಳು ಕ್ಯಾರಿಯರ್ ಆಗಿರ್ತಾರೆ. ಕ್ಯಾರಿಯರ್ ಅಂದರೆ ಈ 2 ಜೀನಲ್ಲಿ 1 ಜೀನು ಮಾತ್ರ ನಾರ್ಮಲ್ ಇರುತ್ತೆ, ಇನ್ನೊಂದು ಜೀನು ಅಬ್ನಾರ್ಮಲ್ ಇರುತ್ತೆ, ಅಂದರೆ ಕಾಯಿಲೆ ತರ್ತಕ್ಕಂಥ ಜೀನ್ ಇರುತ್ತೆ. ಆದರೆ ಅವರಿಗೆ
नार्मल साकु नार्मल जीवन नडेद हंगाबिट्टु तंदेगे आगली ताईगे आगली क्यारियर स्टेट अंत मात्र हेळ्तीवि अवरिगे रोगद कायिलेद यावदे लक्षणगळु इरल्ल ಹಂಗಾಗಿಬಿಟ್ಟು ಅವರಿಗೆ ಕಾಯಿಲೆ ಇದೇನೋ ಅಂತಾನೂ ಗೊತ್ತಿರಲ್ಲ ಇಲ್ಲ ಸಣ್ಣ ಪ್ರಮಾಣದ ತೊಂದರೆಗಳು ಇರ್ತವೆ ಇಲ್ಲ ಯಾವುದೋ ಬೇರೆ ಕಾಯಿಲೆ ಇದ್ದಾಗ ಅದನ್ನ ಟೆಸ್ಟ್ ಮಾಡಕ್ಕೆ ಹೋಗಿ ಇದು ಗೊತ್ತಾಗುತ್ತೆ ಸೋ ಇದೇನಾಗುತ್ತೆ ಮುಂಚೆನೇ ಹೇಳಿದಿನ ಪದೇ ಪದೇ ಮತ್ತೆ ಹೇಳಲೇಬೇಕಿದೆ ಆಟೋಸೋಮಲ್ ರಿಸೆಸಿವ್ ಅಂದ್ರೆ ಈ ಸಂಬಂಧದಲ್ಲಿ ಅತ್ರದ ಸಂಬಂಧದಲ್ಲಿ ಮದುವೆ ಆದಾಗ ಏನಾಗಿರುತ್ತೆ ಈ ಸೋದರ ಮಾವ ಸೋದರ ಸೊಸೆ ಈ ತರ ಮದುವೆ ಆದಾಗ ಏನಾಗುತ್ತೆ ಈ ಕಾಯಿಲೆ ಈಗ ಕ್ಯಾರಿಯರ್ ಸ್ಟೇಟ್ ಅಲ್ಲಿ ಇರುತ್ತೆ ತಾಯಿಯಲ್ಲಿನೂ ಕ್ಯಾರಿಯರ್ ಸ್ಟೇಟ್ ಅಲ್ಲಿ ಇರುತ್ತೆ ತಂದೆಯಲ್ಲಿ ಕ್ಯಾರಿಯರ್ ಸ್ಟೇಟ್ ಅಲ್ಲಿ ಸೊ ಇಬ್ಬರಿಂದಲೂ ಬಂದ್ರೆ ಮಾತ್ರ ಮಗುವಿಗೆ ಈ ತೊಂದರೆ ಉಂಟಾಗುತ್ತೆ ಸೊ ಅವರು ಕ್ಯಾರಿಯರ್ ಆಗಿರೋದ್ರಿಂದ ಅವರಿಗೆ ರೋಗ ಲಕ್ಷಣ ಇರಲ್ಲ ಆದ್ರೆ ಅವರು ಮದುವೆ ಆದಾಗ ನೋಡಿ ಯಾವ ತರ ಆಗುತ್ತೆ ಅಂದ್ರೆ ಪ್ರತಿಯೊಂದು ಸರಿ ಆ ತಾಯಿ ಪ್ರೆಗ್ನೆಂಟ್ ಆದಾಗ 25% ಕಾಯಿಲೆ ಇರತಕ್ಕಂತ ಮಗು ಹುಟ್ಟ ಚಾನ್ಸ್ ಇದೆ ಯಾಕಂದ್ರೆ ತಂದೆಯಿಂದ ಒಂದು ಡಿಫೆಕ್ಟ್ ತಾಯಿಯಿಂದ ಒಂದು ಡಿಫೆಕ್ಟ್ ಎರಡು ಡಿಫೆಕ್ಟ್ ಆಗಿಬಿಟ್ರೆ ಆಗ ಮಾತ್ರ ಮಗುವಿಗೆ ಕಾಯಿಲೆ ಬರ್ತದೆ ಇನ್ನು 50% ಅವರು ಕ್ಯಾರಿಯರ್ ಆಗ ಚಾನ್ಸ್ ಇರ್ತದೆ ಮಕ್ಕಳನ್ನು ಕಾಯಿಲೆ ಇರಲ್ಲ ಆದ್ರೆ ಕ್ಯಾರಿಯರ್ ಆಗ್ತಾರೆ ಕ್ಯಾರಿಯರ್ ಆದ್ರೆ ಮತ್ತೆ ಅವರ ಸಂಬಂಧದಲ್ಲಿ ಮದುವೆ ಆದ್ರೆ ಮತ್ತೆ ಅವರು ಅವರ ಮಕ್ಕಳಿಗೆ ಪಾಸ್ ಮಾಡೋ ಚಾನ್ಸ್ ಇರುತ್ತೆ ಇಲ್ಲಿ ಸ್ಕಿಪ್ ಆಗುತ್ತೆ ಅವರಿಗೆ ಕಾಯಿಲೆ ಬರಲ್ಲ ಆದ್ರೆ ಮತ್ತೆ ಅವರು ಏನಾದರೂ ಇನ್ನು ಮತ್ತೆ ಸಂಬಂಧದಲ್ಲಿ ಮದುವೆ ಆದ್ರೆ ಅವರ ಮಕ್ಕಳಿಗೆ ಬರೋ ಚಾನ್ಸ್ ಇರುತ್ತೆ ಹಂಗೆ ಮತ್ತೆ 25% ನಾರ್ಮಲ್ ಮಗು ಹುಟ್ಟ ಚಾನ್ಸ್ ಇರುತ್ತೆ ಯಾಕಂದ್ರೆ ಇಬ್ಬರಲ್ಲಿ ಒಂದೊಂದು ನಾರ್ಮಲ್ ಇರುತ್ತೆ ಸೋ ಅವೆರಡು ಬಂತಪ್ಪ ಅಂದ್ರೆ ಫುಲ್ ನಾರ್ಮಲ್ ಮಗು ಇಬ್ಬರಲ್ಲಿ ಒಂದು ಅಬ್ನಾರ್ಮಲ್ ಇರುತ್ತೆ ಅವೆರಡು ಬಂತಪ್ಪ ಅಂದ್ರೆ ಫುಲ್ ಕಾಯಿಲೆ ಇರೋ ಮಗು ಸೋ ಅದು ಫುಲ್ ಕಾಯಿಲೆ ಇರೋ ಮಗು 25% ಚಾನ್ಸ್ ನಾರ್ಮಲ್ ಮಗು 25% ಚಾನ್ಸ್ ಆದ್ರೆ ಅವರ ತಂದೆ ತಾಯಿಗಳ ತರನೇ ಕ್ಯಾರಿಯರ್ ಆಗ ಚಾನ್ಸ್ 50% ಇರುತ್ತೆ ಇದೆಲ್ಲ ಆಟೋಸೋಮಲ್ ರಿಸೆಸಿವ್ ಕಾಯಿಲೆಯಲ್ಲಿ ಸೇಮ್ ಪ್ರಿನ್ಸಿಪಲ್ ಇದೆ ಸೋ ಈಗ ಕಾಯಿಲೆ ಯಾವ ತರ ಅಂತ ಬರೋಣ ಇದು ಮೊದಲೇ ಹೇಳಿದೆ ನಮ್ಮ ಮೋಟಾರ್ ಅಥವಾ ಕೆಲಸ ಮಾಡತಕ್ಕಂತ ಸ್ನಾಯುಗಳನ್ನು ಕಂಟ್ರೋಲ್ ಮಾಡತಕ್ಕಂತ ಈ ನರದಲ್ಲಿ ಮತ್ತು ಸ್ನಾಯುಗಳಲ್ಲಿ ತೊಂದರೆ ಆಗೋದ್ರಿಂದ ಏನಾಗುತ್ತೆ ಈ ಸ್ನಾಯುಗಳಲ್ಲಿ ಶಕ್ತಿ ಇರಲ್ಲ ಈ ಬುದ್ಧಿ ಶಕ್ತಿಗೆ ಏನು ತೊಂದರೆ ಇರಲ್ಲ ಈ ಮಕ್ಕಳೆಲ್ಲ ಚುರುಕಾಗಿರ್ತವೆ ಆದರೆ ಸ್ನಾಯುಗಳಲ್ಲಿ ಶಕ್ತಿ ಇರಲ್ಲ ಇದಕ್ಕೆ ಯಾವುದೇ ತರವಾದ ಗುಣಪಡಿಸುವ ಚಿಕಿತ್ಸೆಯನ್ನು ಕಂಡುಹಿಡಿಯಕಾಗಿಲ್ಲ ಆದರೆ ಟ್ರೀಟ್ಮೆಂಟ್ ಇಂದ ಅದನ್ನ ಮಗುವನ್ನ ಕೆಲವು ದಿನಗಳೇ ಬದುಕು ಉಳಿಸಿಕೊಳ್ಳಬಹುದು ಇದರಲ್ಲಿನೂ 5 ವಿಧಗಳಿವೆ ಸ್ಪೈನೋ ಮಸ್ಕ್ಯುಲರ್ ಅಟ್ರಫಿ ಸ್ಪೈನಲ್ ಮಸ್ಕ್ಯುಲರ್ ಅಟ್ರಫಿ SMA ಅದರಲ್ಲಿ ಟೈಪ್ 0 ಅಂತ ಇದೆ ಇದು ತುಂಬಾ ಸೀರಿಯಸ್ ಕಾಯಿಲೆ ಇದು ಮಗು ಹೊಟ್ಟೆಯಲ್ಲಿ ಬೆಳೆಯುವಾಗಲೇ ಆಲೆ ಅದು ಸ್ನಾಯುಗಳಿಗೆ ಶಕ್ತಿ ಇರಲ್ಲ ಹಾಗಾಗಿ ಈ ಮಗು ಹೊಟ್ಟೆಯಲ್ಲಿ ಬೆಳೆಯುವಾಗ ಸುಮಾರು 5 ತಿಂಗಳಲ್ಲಿಂದ ಮಗು ಹೊಟ್ಟೆಯೊಳಗೆ ಒದ್ದಾಡ ತಾಯಿ ಗೊತ್ತಾಗುತ್ತೆ ಆದರೆ ಈ ಸ್ಪೈನೋ ಮಸ್ಕ್ಯುಲರ್ ಅಟ್ರಫಿ 0 ಅಂತ ಏನಿದೆ ಈ ಕಾಯಿಲೆ ತಾಯಿಂದರಿಗೆ ಮಗು ಹೊಟ್ಟೆಯೊಳಗೆ ಒದ್ದಾಡೋದು ಗೊತ್ತಾಗಲ್ಲ ಇದು ಎಷ್ಟು ಸೀರಿಯಸ್ ಇರುತ್ತೆ ಅಂದರೆ ಮಗು ಹುಟ್ಟಿದ್ದಂಗೆ ಆ ಮಗು ಉಸಿರಾಡಕ್ಕೆ ಸಹಿತನು ಶಕ್ತಿ ಇರಲ್ಲ ಅಷ್ಟು ವೀಕ್ ಇರುತ್ತೆ ಯಾಕಂದ್ರೆ ಉಸಿರಾಡ ಮಾಡ್ತಕ್ಕಂಥ ಸ್ನಾಯುಗಳು ಫುಲ್ ವೀಕ್ ಇರೋದ್ರಿಂದ ಹುಟ್ಟಿದ್ದಂಗೆ ಸಾಯ ಚಾನ್ಸ್ ಇರುತ್ತೆ ಇಲ್ಲ ಹೊಟ್ಟೆ ಒಳಗೇನೆ ಮಗು ಸತ್ತೋಗ್ಬೋದು ಇದು ಚೀರ ಇದು ತುಂಬ ರೇರ್ ಇದು ಆಮೇಲೆ 8ನೇ ವೆರೈಟಿ ಸ್ಪೈನೋ ಮಸ್ಕ್ಯುಲರ್ ಟೈಪ್ 1 ಇದು ಹುಟ್ಟಿಬಿಟ್ಟು ಒಂದು 2 ತಿಂಗಳಲ್ಲಿ ಮತ್ತೆ 2 ವರ್ಷದೊಳಗೇನೆ ಸಮಸ್ಯೆಗಳು ಕಾಣಿಸ್ಕೊಳ್ತೈತಿ ಮೇನ್ ಸಮಸ್ಯೆ ಏನಂದ್ರೆ ಉಸಿರಾಟದ ಸಮಸ್ಯೆ ಈ ಮಗು ಯಾವಾಗಲೂ ಜೋರಾಗಿ ಉಸಿರಾಡ್ತಾ ಇರುತ್ತೆ ಬುಸು 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 ಅಂತ ಈ ನಿಮೋನಿಯಾ ಕಾಯಿಲೆ ಇರೋ ಥರ ಉಸಿರಾಡುತ್ತೆ ಪಕ್ಕೆ ಅಳ್ತಾ ಮತ್ತು ಜೋರಾಗಿ ಉಸಿರಾಡೋದು ನಾವು ಯಾರು ನೋಡಿದರೆ ಜ್ವರ ಗಿರ ಇರಲ್ಲ ಹುಟ್ಟಿದಾಗಿಂದನೂ ಅದೇ ಥರ ಉಸಿರಾಡ್ತಿರುತ್ತೆ ತಂದೆ ತಾಯಿಗಳು ಏನಾಗ್ತಿರ್ತಾರೆ ಮಗು ಮತ್ತು ಅಳುವಾಗ ಧ್ವನಿ ಅಷ್ಟು ಇದು ಇರಲ್ಲ ಜೋರು ಇರಲ್ಲ ವೀಕ್ ಇರುತ್ತೆ ಯಾಕಂದರೆ ಅದ್ರ ಸ್ನಾಯುಗಳು ವೀಕ್ ಇರ್ತವೆ ಹಂಗಾಗಿಬಿಟ್ಟು ಅತ್ತಾಗೂ ಧ್ವನಿ ಜೋರಾಗಿ ಶಬ್ದ ಬರಲ್ಲ ಮತ್ತು ಆಲ್ಗಿಲ್ ನುಂಗಕ್ಕೂ ಇದಕ್ಕೆ ತೊಂದರೆ ಇದ್ದರೂ ಇರ್ಬೋದು ಯಾಕಂದರೆ ನಾವು ಗಂಟ್ಲಿಂದ ನುಂಗ್ತಕ್ಕಂಥ ಸ್ನಾಯುಗಳಲ್ಲಿ ಶಕ್ತಿ ಕಮ್ಮಿ ಇರೋದ್ರಿಂದ ಹಾಲು ನುಂಗಕ್ಕಾರ ಕೆಮ್ಮು ಬರೋದು ಆ ಥರ ಎಲ್ಲ ಆಗ್ಬೋದು ಈ ಸ್ಪೈನೋ ಮಸ್ಕ್ಯುಲರ್ ಟೈಪ್ 1 ಯೂಶಲಿ ಅವರು 2 ವರ್ಷದವರೆಗೂ ಮಾತ್ರ ಬದುಕ್ತಾರೆ ಅದಕ್ಕಿಂತ ಜಾಸ್ತಿ ಬದುಕೋಕ್ಕಾಗಲ್ಲ ಯಾಕಂದ್ರೆ ಉಸಿರಾಡೋಕ್ಕಾಗ್ದೇ ಆ ಮಗು ನಿಮೋನಿಯಾ ಆಗಿಬಿಟ್ಟು ಇಲ್ಲ ಉಸಿರಾಡೋಕ್ಕಾಗ್ದೇ ರೆಸ್ಪಿರೇಟ್ರಿ ಫೇಲ್ಯೂರ್ ಆಗಿ ಸತ್ತೋಗುತ್ತೆ ನಂಬರ್ 3ನೇ ನಂಬರ್ ಏನಪ್ಪ ಸ್ಪೈನೋ ಮಸ್ಕ್ಯುಲರ್ ಟೈಪ್ 2 ಮತ್ತು ಸ್ಪೈನೋ ಮಸ್ಕ್ಯುಲರ್ ಟೈಪ್ 3 ಅಂತ ಈ ಟೈಪ್ 2 ಯೂಶಲಿ 6 ರಿಂದ 18 ತಿಂಗಳ ಮಕ್ಕಳಲ್ಲಿ ಕಾಣಿಸ್ಕೊಳ್ಳುತ್ತೆ ಈ ಮಕ್ಕಳು ಚೂಟಿ ಇರ್ತವೆ ಆದರೆ ಏನಾಗುತ್ತೆ ಈ ಡೆವಲಪ್ಮೆಂಟಲ್ ಮೈಲ್ಸ್ಟೋನ್ಸ್ ಅಂತ ಏನು ಹೇಳ್ತೀವಿ ಅದು ಡಿಲೇ ಆಗುತ್ತೆ ಅಂದರೆ ಕತ್ತು ನಿಂತಿರಲ್ಲ 6 ತಿಂಗಳಾದರೂ ಕತ್ತು ನಿಂತಿಲ್ಲ ಉಳ್ಳಾಡಲ್ಲ ಮಗು ಪಕ್ಕಕ್ಕೆ ಉಳ್ಳಾಡ್ತಾ ಇಲ್ಲ ಇದ್ರ ಬಗ್ಗೆ ಈ ಡೆವಲಪ್ಮೆಂಟಲ್ ಮೈಲ್ಸ್ಟೋನ್ಸ್ ಬಗ್ಗೆ ಒಂದು ವಿಡಿಯೋ ಮಾಡಿದ್ದೀನಿ ಈ ಮಗು ಯಾವ ತಿಂಗಳಿಗೆ ಏನು ಮಾಡಬೇಕು ಏನು ಮಾಡದೇ ಇದ್ದರೆ
ಡಾಕ್ಟರ್ ಕಾಣಬೇಕು ಅಂತ ಅದನ್ನ ನೋಡಿ ಮಕ್ಕಳಲ್ಲಿ ಕೌಶಲ್ಯಾಭಿವೃದ್ಧಿ ಮೈಲಿಗಲ್ಲುಗಳು ಅಂತ ಒಂದು ವಿಡಿಯೋ ಮಾಡಿದ್ದೀನಿ ಅದು ವೆರಿ ಇಂಪಾರ್ಟೆಂಟ್ ಎಲ್ಲ ತಂದೆ ತಾಯಿಗಳಿಗೆ ಗೊತ್ತಿರಬೇಕು ಯಾಕಂದ್ರೆ ಈ ತರ ನರದ ಸಮಸ್ಯೆ ಇರವು ಈ ತರ ಮೆದುಳು ಸಮಸ್ಯೆ ಇರವು ಈ ತರ ಸ್ನಾಯುಗಳ ಸಮಸ್ಯೆ ಇರವು ಯಾವುದೇ ಕಾಯಿಲೆಗಳಾದರೂ ಈ ಮಕ್ಕಳು ಆ ಬೆಳವಣಿಗೆಯಲ್ಲಿ ಈ ಕೌಶಲ್ಯದಲ್ಲಿ ಹಿಂದುಳಿದಿರ್ತವೆ ಅಂದ್ರೆ 2.5 ತಿಂಗಳಿಂದ 3.5 ತಿಂಗಳಿಗೆ ಕತ್ತ ನಿಲ್ಲಬೇಕು ಆದ್ರೆ ಈ ಮಕ್ಕಳಿಗೆ ನಿಲ್ಲಲ್ಲ ಮತ್ತೆ ಉಲ್ಡಾಡಬೇಕು ಮಕ್ಕಳು ಬೆನ್ನಿಂದ ಹೊಟ್ಟೆಗೆ ಹೊಟ್ಟೆಯಿಂದ ಬೆನ್ನಿಗೆ 5 ತಿಂಗಳೊಳಗೆ ಅದನ್ನ ಮಾಡಕಾಗಲ್ಲ ಈ ತರ ಡಿಟೇಲ್ ಆಗಿ ವಿಡಿಯೋ ಮಾಡಿದ್ದೀನಿ ಅದನ್ನ ನೋಡಿ ತಿಳ್ಕೊಬೇಕು ಯಾ ಮಕ್ಕಳು ಏನು ಮಾಡಬೇಕು ಎಷ್ಟು ವಯಸ್ಸಲ್ಲಿ ಅಂತ ಅದು ಡಿಲೇ ಆದ್ರೆ ಡಾಕ್ಟರ್ ಕಾಣಬೇಕಾಗುತ್ತೆ ಯಾಕೆ ಈ ತರ ಆಗಿದೆ ಅಂತ ಕಂಡುಹಿಡಿಬೇಕಾಗುತ್ತೆ ಆದಷ್ಟು ಬೇಗ ಸೋ ಈ ಸ್ಪೈನಲ್ ಮಸ್ಕ್ಯುಲರ್ ಟೈಪ್ 2 ಅಲ್ಲಿ ಮಗು ಕತ್ತು ನಿಂತಿಲ್ಲ ಜೋರ ಉಸಿರಾಡುತ್ತೆ ಹತ್ತಾಗಿ ಧ್ವನಿ ಜೋರಾಗಿಲ್ಲ ಅಂತ ಬರ್ತಾರೆ ಸೋ 6 ರಿಂದ 18 ತಿಂಗಳೊಳಗೆ ಬರುತ್ತೆ ಈ ಮಗು ಕಂಡಿಡಿದು ಕಾಯಿಲೆಯು ಸುಮಾರು ಒಂದು 10 ವರ್ಷದವರೆಗೂ ಬದುಕಬಹುದು ಟ್ರೀಟ್ಮೆಂಟ್ ಎಲ್ಲ ಹಾಕಿ ಆದರೂ ಈ ಮಕ್ಕಳನ್ನು ಪೂರ್ತಿ ಜೀವನ ಮಾಡಕಾಗಲ್ಲ ಮತ್ತೆ ಟೈಪ್ 3 ಇದು ಮಗುಗೆ ಅದಿಯರೆಯ ವಯಸ್ಸು ಅಂದ್ರೆ 10 ವರ್ಷ ಆದಮೇಲೆ ಕಾಣಿಸ್ಕೊಳ್ಳುತ್ತೆ ಮತ್ತೆ ಮಗು ಬೆಳಿತಾ ಬೆಳಿತಾ ವೀಕ್ನೆಸ್ ಜಾಸ್ತಿ ಆಕೇಂತ ಹೋಗುತ್ತೆ ಅವರು ಸ್ವಲ್ಪ ಸಹಾಯದಿಂದ ನಡೆಯೋದು ಮಾಡೋದು ಎಲ್ಲ ಮಾಡಬಹುದು ಸ್ವಲ್ಪ ಜಾಸ್ತಿ ದಿನಾನೂ ಬದುಕಬಹುದು 25 ರಿಂದ 30 ವರ್ಷ 35 ವರ್ಷ ಬದುಕಬಹುದು ಆಮೇಲೆ ವೀಲ್ ಚೇರ್ ಎಲ್ಲ ಬೇಕಾಗುತ್ತೆ ಉಸಿರಾಟದ ಸಮಸ್ಯೆನೂ ಕಾಣಿಸ್ಕೊಳ್ಳುತ್ತೆ ಈ ತರ ಆ ಕಾಯಿಲೆ ಟೈಪ್ 3 ಟೈಪ್ 4 ಫುಲ್ ದೊಡ್ಡವರಿಗೆ ಬರ್ತಕ್ಕಂತ ಕಾಯಿಲೆ ಅಲ್ಲಿ ಅಲ್ಪ ಅಲ್ಪ ಸ್ವಲ್ಪ ವೀಕ್ನೆಸ್ ಇರುತ್ತೆ ಅವರಿಗೆ ಕಷ್ಟದ ಕೆಲಸಗಳಂದ್ರೆ ಈ ಗುಡ್ಡ ಹತ್ತೋದು ಮೆಟ್ಲು ಹತ್ತೋದು ಬಿಲ್ಡಿಂಗ್ಗಳು ಹತ್ತೋದು ಅಂದ್ರೆ ಅಗೇನ್ಸ್ಟ್ ಗ್ರಾವಿಟಿ ಅಂತ ಏನು ಹೇಳ್ತೀವಲ್ಲ ಆ ತರದ ಕಷ್ಟಕರವಾದ ಕೆಲಸಗಳನ್ನ ಅಲ್ಲಿ ಅವರಿಗೆ ಮಾಡಕಾಗಲ್ಲ ಅದು ದೊಡ್ಡವರಲ್ಲಿ ಬರುತ್ತೆ ಅವರು ಪೂರ್ತಿ ಜೀವನ ಸಹಜ ಜೀವನ ಮಾಡ್ತಾರೆ ಅದು ನಾಟ್ಯ ಪ್ರಾಬ್ಲಮ್ ಆದ್ರೆ ಈ ಮೋಸ್ಟ್ ಕಾಮನ್ ಯಾವ್ದಪ್ಪ ಅಂದ್ರೆ ಸ್ಪೈನಲ್ ಮಸ್ಕ್ಯುಲರ್ ಟೈಪ್ 1 2 ಮತ್ತು 3 ಇವು ಮೂರು ಮೋಸ್ಟ್ ಕಾಮನ್ ಟೈಪ್ ಈಗ ಇದಕ್ಕೆ ಗುಣಪಡಿಸಕಂತ ಚಿಕಿತ್ಸೆಯನ್ನು ಕಂಡುಹಿಡಿಯಕಾಗಿಲ್ಲ ಹಂಗಾಗಿಬಿಟ್ಟು ಈಗ ಜೀನ್ ಥೆರಪಿ ಅಂತ ನಡೀತಾ ಇದೆ ಕೆಲವು ಮಕ್ಕಳಲ್ಲಿ ಟೈಪ್ 2 ಮತ್ತೆ ಟೈಪ್ 2 ಇರತಕ್ಕಂತ ಮಕ್ಕಳಲ್ಲಿ ಜೀನ್ ಥೆರಪಿ ಕೊಟ್ಟಾಗ ಸ್ವಲ್ಪ ಸುಧಾರಿಸ್ಕಂತವೆ ಆದರೂ ಅವು ಪೂರ್ತಿ ಜೀವನ ಅಂದ್ರೆ 70 50 60 ವರ್ಷ ಬದುಕಕಾಗಿಲ್ಲ ಇನ್ನು 20 25 ವರ್ಷದಲ್ಲಿ ಸತ್ತೋಗ್ತಾ ಇದ್ದಾರೆ ಜೀನ್ ಥೆರಪಿ ಇಲ್ಲ ಅಂದ್ರೆ 10 ವರ್ಷದೊಳಗೆ ಸತ್ತೋಗ್ತಾರೆ ಸೋ ಇವರು ಹೇಳಿದ್ನಲ್ಲ ವೀಕ್ನೆಸ್ ಉಸಿರಾಡಕಾಗಲ್ಲ ಪದೇ ಪದೇ ನಿಮೋನಿಯಾ ಕಾಯಿಲೆ ವಾಯ್ಸ್ ಜೋರ್ ಇರಲ್ಲ ಹಾಲು ಕುಡಿಯೋಕ್ಕೆ ಶಕ್ತಿ ಇರಲ್ಲ ಆಮೇಲೆ ಮಗು ಬೇರೆ ಬೇರೆ ವಯಸ್ಸಲ್ಲಿ ಬೇರೆ ಬೇರೆ ಥರ ಆಮೇಲೆ ನಡೆದಾಡಕ್ಕೆ ಶಕ್ತಿ ಇರಲ್ಲ ಆಮೇಲೆ ಇವಕ್ಕೆ ನಡೆಯೋಕ್ಕೆ ಅಸಿಸ್ಟೆನ್ಸ್ ಬೇಕಾಗ್ಬೋದು ವೀಲ್ ಚೇರ್ ಬೇಕಾಗ್ಬೋದು ಈ ಥರ ಬೇರೆ ಬೇರೆ ಸ್ಟೇಜಸ್ ಸ್ನಾಯುಗಳಿಗೆ ಶಕ್ತಿಯೇ ಇರಲ್ಲ ಆದರೆ ಬುದ್ಧಿಶಕ್ತಿ ಚುರುಕಾಗಿರುತ್ತೆ ನಾರ್ಮಲ್ ಇರುತ್ತೆ ಫುಲ್ ನಾರ್ಮಲ್ ಫ್ರೆಂಡ್ಸ್ಗಳು ಮಾಡ್ಕೊಂತಾರೆ ಮಾತಾಡೋಕ್ಕೆ ವಾಯ್ಸ್ ಶಕ್ತಿ ಕಮ್ಮಿ ಇರ್ಬೋದು ಆದರೆ ಮಾತಾಡೋದೆಲ್ಲ ಸಹಜ ಬುದ್ಧಿಶಕ್ತಿ ಸಹಜ ಎಲ್ಲ ನಾರ್ಮಲ್ ಇರುತ್ತೆ ಈ ಥರದ ಸ್ಪೈನೋ ಮಸ್ಕ್ಯುಲರ್ ಅಟ್ರೋಪಿ ಅಂತ ಒಂದು ಕಾಯಿಲೆಗಳೇ ಇದ್ದಾವೆ ಬೇರೆ ಬೇರೆ ಭಾಗದ ಬೇರೆ ಬೇರೆ ಸ್ನಾಯುಗಳಿಗೆ ಎಫೆಕ್ಟ್ ಮಾಡೋದು ಡುಶಿನೇ ಮಸ್ಕ್ಯುಲರ್ ಅದು ಒಂಥರ ಕಾಯಿಲೆ ಆಮೇಲೆ ಈಗ ಸ್ಪೈನಲ್ ಮಸ್ಕ್ಯುಲರ್ ಅಟ್ರೋಪಿ ಅಂತ ಹೇಳಿದಲ್ಲಿ ಇದು ಒಂಥರ ಕಾಯಿಲೆ ಲಿಂಬ್ ಗರ್ಡಲ್ ಮಸ್ಕ್ಯುಲರ್ ಡಿಸ್ಟ್ರೋಪಿ ಅಂತ ಇದೆ ಬರೀ ಎರಡು ಕೈಗಳು ವೀಕ್ನೆಸ್ಸು ಬರೀ ಎರಡು ಕಾಲುಗಳು ವೀಕ್ನೆಸ್ಸು ಈ ಥರ ಎಲ್ಲ ಇರ್ತವೆ ಸೊ ಈ ಇವೆಲ್ಲ ಥರದ ಕಾಯಿಲೆಗಳಿಗೆ ಇನ್ನೂ ಪೂರ್ತಿ ಪ್ರಮಾಣದ ಅನುವಂಶೀಯ ಕಾಯಿಲೆ ಇದಾವೆ ಇವೆಲ್ಲ ಮೋಸ್ಟ್ ಆಫ್ ದೆಮ್ ಅನುವಂಶೀಯ ತಂದೆ ತಾಯಿಗಳಿಂದ ಬರೋವು ಅವಕ್ಕೆ ಕ್ಯೂರ್ ಇಲ್ಲ ಜೀನ್ ಥೆರಪಿ ಮತ್ತು ಕೆಲವು ಮೆಡಿಸಿನ್ಗಳು ಕೊಟ್ಟು ಆದಷ್ಟು ದಿನ ಬದುಕಂಗೆ ನೋಡ್ಕೋತೀವಿ ಆಮೇಲೆ ಎಕ್ಸಸೈಸ್ ಮಾಡಬೇಕಾಗತ್ತೆ ನಿಯಮಿತವಾಗಿ ಫಿಸಿಯೋಥೆರಪಿ ಅಂತ ಹೇಳಬೇಕಾಗತ್ತೆ ಆಮೇಲೆ ನ್ಯೂರಾಲಜಿಸ್ಟು ಅಂದರೆ ನರ್ವ್ ಸ್ಪೆಷಲಿಸ್ಟು ಮಕ್ಕಳ ತಜ್ಞರು ಮತ್ತು ಮೂಳೆ ಡಾಕ್ಟ್ರುಗಳು ಯಾಕಂದರೆ ಸ್ವಲ್ಪ ಅವ್ರಿಗೆ ಶಕ್ತಿ ಇಲ್ಲದಾಗ ಕೈಕಾಲುಗಳೆಲ್ಲ ಬೆಂಡ್ ಆದಾಗ ಮಾಡಿದಾಗ ಆಪರೇಷನ್ ಮಾಡಿ ರೆಡಿ ಮಾಡಬೇಕಾಗುತ್ತೆ ಈ ಥರದ ಮಕ್ಕಳುಗಳಿಗಾಗಿನೇ ಈ ಬೆಂಗಳೂರಿನ ನಿಮ್ಯಾನ್ಸಲ್ಲಿ ಒಂದು ಸ್ಪೆಷಲ್ ಕ್ಲಿನಿಕ್ ಮಾಡ್ತಾರೆ ತಿಂಗಳಿಗೆ 2 ಸರಿ ಅಲ್ಲಿ ಹೋಗಿ ನೋಡಿಬಿಟ್ರೆ ಪಾಪ ನೀವು ಯಾವ್ಯಾವ ಥರದ ಈ ಸ್ನಾಯುಗಳ ವೀಕ್ನೆಸ್ಸಿಗೆ ಸಂಬಂಧಿಸಿದ ಕಾಯಿಲೆಗಳು ಇರೋರೆಲ್ಲ ಬರ್ತಾರೆ ಆವಾಗ ನಿಮಗೆ ಗೊತ್ತಾಗುತ್ತೆ ಎಷ್ಟು ಅಗಾಧವಾಗಿದೆಯಲ್ಲ ಈ ಕಾಯಿಲೆಗಳು ಅವ್ರನ್ನ ಅರಳ ನೋಡ್ಬೇಕು ಯಾಕಂದರೆ ಇವ್ರಿಗೆ ಬುದ್ಧಿಶಕ್ತಿ ಚೆನ್ನಾಗಿರುತ್ತೆ ಮತ್ತು ಒಂದಲ್ಲ ಒಂದಿನ ಬೇಗ ಸಾಯ್ತೀವಿ ಅಂತ ಎಲ್ಲ ಮಕ್ಕಳಿಗೂ ಒಂದು 7-8 ವರ್ಷ ಆದಮೇಲೆ ಗೊತ್ತಾಗುತ್ತೆ ಆದ್ರೂ ನಾವು ಮಕ್ಕಳು ಖುಷಿಯಾಗಿ ನಗ್ನಗ್ತಾ ಇರೋದು ನೋಡೋದು ನೋಡೋಕ್ಕೊಂಥರ ಇದಾಗುತ್ತೆ ಮನಸ್ಸಿಗೆ ಭಾಳ ಹಿಂಸೆ ಆಗುತ್ತೆ ಯಾಕಂದರೆ ಪಾಪ ಸ್ನಾಯುಗಳಲ್ಲಿ ಶಕ್ತಿನೇ ಇರಲ್ಲ ಎಲ್ಲ ಚೆನ್ನಾಗಿರುತ್ತೆ ಇರುತ್ತೆ ಈ ಮಸ್ಕ್ಯುಲರ್ ಡಿಸ್ಟ್ರೋಪಿ ಕ್ಲಿನಿಕ್ ಅಂತ ನಿಮ್ಯಾನ್ಸ್ ಬೆಂಗಳೂರಲ್ಲಿ ನೋಡಿದರೆ ಈ ಥರದ ಕಾಯಿಲೆಗಳೇ ಯಾವ ಥರದ ಕಾಯಿಲೆ ಇರತಕ್ಕಂಥ ಎಲ್ಲ ವಯೋಮಾನದ ಮಕ್ಕಳನ್ನ ಅಲ್ಲಿ ನೋಡಿ
ಇದರ ಬಗ್ಗೆ ತಿಳ್ಕೊಬಹುದು. ಅಲ್ಲೇ ನನಗೆ ಗೊತ್ತಾಗಿದ್ದು ಈ ತರದ ಕಾಯಿಲೆಗಳ ಬಗ್ಗೆ ಹೆಚ್ಚಿನ ವಿವರ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.